ಇನ್ನು ವಕೀಲರು ಕೂಡ ಈಗ ನೀತಿ ಪಾಠವನ್ನ ದರ್ಶನ್ ಅವರಿಗೆ ಮಾಡಿದ್ದಾರೆ ಪತ್ರದ ಮೂಲಕವಾಗಿ ಅವರಿಗೆ ಹೇಳಿದ್ದಾರೆ ಏನ್ ಮಾಡಬೇಕು ಅಂತ ಹೇಳಿ ಏನ್ ನೀತಿ ಪಾಠ ಜೈಲಲ್ಲಿ ಕಾಂಟ್ರವರ್ಸಿ ಮಾಡಿಕೊಳ್ಬೇಡಿ ಅಂತ ವಕೀಲರು ಪತ್ರವನ್ನು ಬರೆದಿದ್ದಾರೆ ಸೊ ಪದೇ ಪದೇ ಕಿರಿಕ್ ಮಾಡಿಕೊಂಡ್ರೆ ಜೈಲ್ಗೆ ಸಮಸ್ಯೆ ಆಗತ್ತೆ ಕಾನೂನು ಹೋರಾಟಕ್ಕೆ ತೊಡಕಾಗತ್ತೆ ಅಂತ ವಕೀಲರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಜೈಲಿಗೆ ಬಂದ ಪತ್ರವನ್ನು ದರ್ಶನ್ಗೆ ಜೈಲು ಸಿಬ್ಬಂದಿ ತಲುಪಿಸಿದ್ದಾರೆ ಜೈಲಿನಲ್ಲಿ ಟಿವಿಗಾಗಿ ಪದೇ ಪದೇ ಕಿರಿಕನ್ನ ಮಾಡ್ತಾ ಇದ್ರು ದರ್ಶನ್ ಜೈಲಧಿಕಾರಿಗಳ ಜೊತೆಗೆ ಸೊ ಆಮೇಲೆ ಜೊತೆಗೆ ಆ ಮೊನ್ನೆ ಎಲ್ಲ ಕೈ ಬೆರಳನ್ನು ತೋರಿಸ್ಕೊಂಡು ಓಡಾಡಿದ್ರಲ್ಲ ಈ ಥರ ಕಿರಿಕೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದು ಬೇಲಿಗೂ ಕೂಡ ಸಮಸ್ಯೆ ಆಗುತ್ತೆ ಇನ್ನೂ ಕೂಡ ಬೇಲ್ಗೆ ಅಪ್ಲೈ ಮಾಡೋಕ್ಕಾಗಿಲ್ಲ ನಾವು ಈ ಥರ ಎಲ್ಲ ಮಾಡಿಬಿಟ್ರೆ ಕಿರಿಕ್ ಆಗಿಬಿಡುತ್ತೆ ಅನ್ನೋ ದೃಷ್ಟಿಯಿಂದ ಅವರ ವಕೀಲರು ಹೇಳಿದ್ದಾರೆ ಕಾನೂನು ಹೋರಾಟಕ್ಕೆ ತೊಡಕಾಗೋ ಆಗದೇ ಇರೋ ರೀತಿಯಲ್ಲಿ ನೀವು ವರ್ತಿಸಬೇಕು ಕಿರಿಕ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಪತ್ರದ ಮೂಲಕ ಸಲಹೆಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಸ್ವೀಕಾರ ಮಾಡ್ತಾರೋ ಇಲ್ಲೋ ಅವ್ರಿಗೆ ಬಿಟ್ಟಿದ್ದು ಕಾರಣ ಕಮಿಷನರ್ ಅವರು ಡಿ ಸಿ ಪಿ ಅವರೆಲ್ಲ ಹೇಳಿದಂಥ ಕಿವಿ ಮಾತು ಆ ರೌಡಿ ಶೆಟ್ಟರ್ಗಳ ಸಹವಾಸ ಮಾಡಬೇಡಿ ಅಂತ ಹೇಳಿ ಅದನ್ನು ಮಾಡಿದ್ರು ಈಗ ವಕೀಲರ ಮಾತನ್ನು ಕೇಳ್ತಾರ ಇನ್ನಾಯ್ತು ಕೊನೆಗೂ ಕೂಡ ದರ್ಶನ್ ಸೆಲ್ಗೆ ಇಪ್ಪತ್ತು ಮೂವತ್ತೆರಡು ಇಂಚಿನ ಟಿ ವಿ ಕೂಡ ಬರುತ್ತೆ ಸೌಂಡ್ ಬರ್ತಿಲ್ಲ ಸ್ಕ್ರೀನ್ ಬರ್ತಿಲ್ಲ ಸರ್ ದಯವಿಟ್ಟು ಟಿ ವಿ ಮಾಡ್ಕೊಡಿ ಅಂತ ಕೇಳ್ತಾ ಇದ್ರು ಮತ್ತೊಮ್ಮೆ ಟಿ ವಿ ರಿಪೇರಿಯನ್ನ ಈಗ ಮಾಡಿಸಿಕೊಟ್ಟಿದಾರೆ ಜಲ್ ಸಿಬ್ಬಂದಿ ಮಧ್ಯಾಹ್ನ ಒಂದು ಗಂಟೆ ವೇಳೆಗೆ ದರ್ಶನ್ ಸೆಲ್ಗೆ ಟಿವಿ ಅಳವಡಿಕೆ ಆಗುವಂತಹ ಸಾಧ್ಯತೆ ಇದೆ ಸೊ ಸೌಂಡ್ ಬರ್ತಾ ಇಲ್ಲ ಸ್ಕ್ರೀನ್ ಸರಿ ಇಲ್ಲ ಏನು ಕೇಳಿಸ್ತಾ ಇಲ್ಲ ಈ ಟಿವಿ ಬೇರೆದಾದ್ರು ಕೊಡಿಲ್ಲ ರಿಪೇರಿ ಆದ್ರೂ ಮಾಡಿಸ್ಕೊಡಿ ಅಂತ ದರ್ಶನ್ ಹೇಳ್ತಾ ಇದ್ರು ಇರೋದೇ ಇದೆ ಸರ್ ಅಂತೆಲ್ಲ ಮಾತನಾಡಿದ್ರು ಬಟ್ ಫೈನಲಿ ಈಗ ಅದನ್ನ ರಿಪೇರಿ ಮಾಡಿಸಿ ಏನೋ ಕೊಡ್ತಾ ಇದ್ದಾರಂತೆ ಮಧ್ಯಾಹ್ನ ಒಂದು ಗಂಟೆ ವೇಳೆಗೆ ಮಧ್ಯಾಹ್ನದ ನಂತರ ಟಿ ವಿಯನ್ನು ಅಳವಡಿಸ್ಕೊಡ್ತಾರಂತೆ ಬಟ್ ಅದರಲ್ಲಿ ಎಲ್ಲ ಚಾನಲ್ಗಳು ಬರ್ತಾವ ಅಥವಾ ಸರ್ಕಾರಿ ಚಾನಲ್ ಮಾತ್ರ ಬರುತ್ತಾ ಗೊತ್ತಿಲ್ಲ ನನ್ನ ಸಹೋದ್ಯೋಗಿ ಈಗ ಅಂಬರೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಅಮರೀಶ್ ಫೈನಲಿ ಏನು ಬೇಡಿಕೆಯನ್ನು ಇಟ್ಟಿದ್ರು ಆ ಬೇಡಿಕೆಯು ಕೂಡ ಈಗ ಟಿ ವಿಯನ್ನು ರಿಪೇರಿ ಮಾಡಿಸಿಕೊಡೋದ್ರಲ್ಲಿ ಈಗ ಸಿಬ್ಬಂದಿಗಳು ಒಂಚೂರು ಮುತುವರ್ ಜನ ವಹಿಸಿಕೊಂಡಿದ್ದಾರೆ ಬಟ್ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಈ ವಿಚಾರದಲ್ಲಿ ಅರುಣ್ ಫ್ರಿಸ್ನರ್ಸ್ ಸಿಸ್ಟಮ್ ಅಡಿಯಲ್ಲಿ ವಿಚಾರಣಾಧೀನ ಕೈದಿಗೆ ಅವೆಲ್ಲ ಸವಲತ್ತುಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆನೋ ಆ ರೀತಿ ಸವಲತ್ತುಗಳನ್ನ ಕೊಡ್ತೀವಿ ಅನ್ನುವಂಥ ಮಾತನ್ನ ಈ ಹಿಂದೆ ಜೈಲಾಧಿಕಾರಿಗಳು ಸ್ಪಷ್ಟಪಡ್ತಿದ್ರು ಅದ್ರ ಭಾಗವಾಗಿನೇ ದರ್ಶನ್ ಅವರು ವಿಚಾರಣಾಧೀನ ಕೈದಿಯಾಗಿ ಅವರಿಗೆ ಅಂದ್ರೆ ಇರ್ತಕ್ಕಂಥ ಅವಕಾಶಗಳ ಸಂಬಂಧಪಟ್ಟಂತೆ ಏನಾದ್ರು ಬೇಡಿಕೆಗಳನ್ನ ಇಟ್ಟರೆ ಅವುಗಳನ್ನು ಸಹಿತ ಜೈಲಿನ ಅಧಿಕಾರಿಗಳು ಅದನ್ನು ನಿಭಾಯಿಸ ಅಂದ್ರೆ ಪೂರೈಕೆ ಮಾಡ್ತಾನೆ ಬರ್ತಾ ಇದ್ರು ಮತ್ತೆ ಅಂದ್ರೆ ಆರಂಭದಲ್ಲಿ ಟಿ ವಿ ಬೇಡ ಅಂತ ಹೇಳಿದ್ರು ಅದಾದ್ಮೇಲೆ ಟಿ ವಿ ಬೇಕು ಅನ್ನುವಂಥ ರೀತಿಯಲ್ಲಿ ಬೇಡಿಕೆಯನ್ನು ಇಟ್ಟಿದ್ರು ತದನಂತರ ಜೈಲಾಧಿಕಾರಿಗಳು ಅಂದ್ರೆ ಇರ್ತಕ್ಕಂಥ ಹೈಯರ್ ಕಂಪನಿ ಮೂವತ್ತೆರಡು ಇಂಚಿನ ಟಿವಿಯನ್ನು ರಿಪೇರಿ ಮಾಡಿಸಿ ದರ್ಶನ್ ಅವರು ಇರುವಂಥ ಸೆಲ್ಗೆ ಕೊಟ್ಟಿದ್ರು ಆದರೆ ತದನಂತರದಲ್ಲಿ ಅವರು ಇಲ್ಲ ಇದು ಸೌಂಡ್ ಬರ್ತಾ ಇಲ್ಲ ಆಮೇಲೆ ಡಿಸ್ಪ್ಲೇ ಸಮಸ್ಯೆ ಆಗ್ತದೆ ಬೇರೆ ಟಿ ವಿ ಕೊಡಿ ಏನು ನನಗೆ ಈ ತರ ಟಿ ವಿ ಕೊಟ್ಟರೆ ನಾನು ಇನ್ನು ಆರೋಪಿ ಅಪರಾಧಿ ಅಲ್ಲ ಆರೋಪಿ ಮಾತ್ರ ನನಗೆ ಒಳ್ಳೆಯ ಟಿವಿ ಕೊಡಿ ಸವಲತ್ತುಗಳನ್ನ ಕೊಡಿ ಯಾಕೆ ಈ ತರ ಮೀನಮೇಷೆ ಅನಿಸ್ತಿದ್ರೆ ಅನ್ನುವಂಥ ರೀತಿಯಲ್ಲಿ ಪದೇ ಪದೇ ಜೈಲಿನ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳಿಗೆ ಕಿರಿಕಿರಿಯನ್ನು ಮಾಡ್ತಾ ಇದ್ರು ಆಗ ಜೈಲಿನ ಅಧಿಕಾರಿಗಳು ಸಹಿತ ದರ್ಶನ್ ಅವರಿಗೆ ವಾರ್ನಿಂಗ್ ಅನ್ನು ಮಾಡಿದ್ರು ನೀವು ಇಲ್ಲಿ ಅಂದ್ರೆ ಆರೋಪಿಯಾಗಿ ಬಂದಿದ್ರಿ ಎಲ್ಲ ನೀವು ಕೇಳಿದ ತಕ್ಷಣ ಎಲ್ಲ ಸೌಲತ್ತುಗಳನ್ನ ಕೊಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಒಂದಿಷ್ಟು ನಿಯಮಗಳಿದೆ ಅದ್ರ ಭಾಗವಾಗಿ ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು ಅದಾದಮೇಲೆ ತದನಂತರ ಇರ್ತಕ್ಕಂತ ಟಿವಿಯನ್ನ ತೆಗೆದಿಟ್ಟಿದ್ರು ಮತ್ತೆ ಇದೀಗ ಟಿವಿಯನ್ನ ರಿಪೇರ್ ಮಾಡಿಸಿಕೊಂಡು ಬಂದಿದ್ದಾರೆ ಬಹುತೇಕ ಇವತ್ತು ಒಂದು ಗಂಟೆ ಅನ್ನುವಷ್ಟರಲ್ಲಿ ದರ್ಶನ ಸಲ್ಲಿಗೆ ಟಿವಿಯನ್ನು ಕೊಡ್ತಾರೆ ಇದಕ್ಕಿಂತ ಪ್ರಮುಖವಾಗಿ ದರ್ಶನರು ಪದೇ ಪದೇ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕಿರಿಕಿರಿಯನ್ನು ಮಾಡ್ತಾ ಇದ್ರು ಅಂದ್ರೆ ಸವಲತ್ತುಗಳನ್ನ ಕೇಳೋ ವಿಚಾರದಲ್ಲಿ ಮತ್ತೊಂದು ಕಡೆಗೆ ಇತ್ತೀಚೆಗೆ ತರ ಮಾಧ್ಯಮಗಳ ಕ್ಯಾಮರಾ ಕಂಡೊಡನೆ ಮದ್ಯದ ಬೆರಳನ್ನ ತೋರಿಸಿ ಒಂದಿಷ್ಟು ದುರ್ನಡತೆಯನ್ನು ಕೂಡ ತೋರಿದ್ರು ಇದಕ್ಕೆ ಇದಕ್ಕೋಸ್ಕರನೇ ಇದೀಗ ವಕೀಲರು ಕೂಡ ಈ ಒಂದು ವಿಚಾರಗಳನ್ನ ಗಮನಿಸಿದ್ರೆ ಇದೇ ಕಾರಣಕ್ಕೋಸ್ಕರ ಅನವಶ್ಯಕವಾಗಿ ಜೈಲಲ್ಲಿ ಕಿರಿಕಿರಿಗಳನ್ನ ಮಾಡ್ಕೊಳ್ಬೇಡಿ ಯಾಕಂದ್ರೆ ಇದೇ ರೀತಿ ನಡತೆ ಮುಂದುವರೆದ್ರೆ ತದನಂತರ ಜಾಮೀನು ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ ಜೈಲಾಧಿಕಾರಿಗಳು ಏನಾದ್ರೂ ದರ್ಶನ್ ಅವರ ನಡತೆ ಸರಿ ಇಲ್ಲ ಪದೇ ಪದೇ ಕಿರಿಕಿರಿ ಮಾಡ್ತಾ ಇದ್ರೆ ಅನ್ನುವಂತ ರಿಪೋರ್ಟ್ ಅನ್ನು ಏನಾದ್ರೂ ಕೊಟ್ಟರೆ ನಮಗೆ ಸಮಸ್ಯೆ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ವಕೀಲರು ಇದೀಗ ದರ್ಶನ್ ಅವರಿಗೆ ಒಂದು ಪತ್ರವನ್ನು ಬರೆದು ಕಳಿಸಿದ್ರೆ ಇದೇ ಈಗ ಆ ಒಂದು ಪತ್ರವನ್ನ ಜೈಲಿನ ಸಿಬ್ಬಂದಿಗಳೇನಾದ್ರೆ ದರ್ಶನ್ ಅವರು ಇರುವಂತಹ ಸೆಲ್ಗೆ ಕೊಟ್ಟಿದ್ರೆ ದರ್ಶನ್ ಅವರಿಗೆ ಆ ಒಂದು ಪತ್ರವನ್ನು ಕೂಡ ತಲುಪಿಸಿದ್ರೆ ಒಟ್ಟಾರೆಯಾಗಿ ದರ್ಶನ್ ಅವರ ಬೇಡಿಕೆಗೆ ಸಂಬಂಧಪಟ್ಟಂತೆ ಇದೀಗ ಒಂದು ಟಿವಿ ಇತ್ತು ಅದನ್ನ ರಿಪೇರ್ ಮಾಡಿಸಿಕೊಂಡು ಅವರು ಇರುವಂತಹ ಸೆಲ್ಗೂ ಕೂಡ ಕೊಟ್ಟಿದ್ದಾರೆ ಅವರು ಮತ್ತೊಂದು ಕಡೆಗೆ ಅವರ ಈ ರೀತಿ ಕಿರಿಕಿರಿ ಮಾಡ್ಕೊಳ್ಬೇಡ ಅನ್ನುವಂತ ರೀತಿಯಲ್ಲಿ ಅವರ ವಕೀಲರನ್ನು ಒಂದಿಷ್ಟು ಬುದ್ಧಿಮಾತಿಗೆ ಸಂಬಂಧಪಟ್ಟಂತ ಒಂದು ಲೆಟರ್ ಕೂಡ ಈಗ ದರ್ಶನ್ ಅವರಿಗೆ ತಲುಪಿದೆ ಅರುಣ್ ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು